ಹಲೋ ಹಲೋ, ನಾನು ಈ ದಿನ ನನ್ನ ಬಾಲ್ಯದ ಸ್ವಲ್ಪ ಸಮಯ ಕಳೆದಿದ್ದನ್ನು ತಮಗೆಲ್ಲ ಹೇಳ್ಕೊಳ್ಳೋಣ ಅನ್ನಿಸ್ತು. ಅದ್ರ ವಿಚಾರ ಹೇಳ್ತಾ ಇದ್ದೀನಿ. ನಾವು ವಾಸವಾಗಿದ್ದದ್ದು ಚಾಮರಾಜನಗರ ಜೈನರ ಬೀದಿಯಲ್ಲಿ. ಆ ಕಾಲದಲ್ಲಿ ಎಲ್ಲರೂ ನಾವೆಲ್ಲರೂ ಹತ್ತಿರದ ಹೇಗೆಗೋ ಸಂಬಂಧ ಇರೋ ಜನಗಳೇ ಅಲ್ಲಿ ವಾಸ ಆಗಿದ್ದಿತ್ತು. ಒಂದೊಂದು ಮನೆಯಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಎರಡು ಮೂರು ವರ್ಷದ ಅಂತರದಲ್ಲಿರೋ ಮಕ್ಕಳುಗಳೇ ಎಲ್ಲರ ಮನೆಯಲ್ಲೂ ಇರ್ತಾಯಿದ್ರು. ಒಬ್ಬೊಬ್ಬರು ಮನೆಯಲ್ಲಿ ಅಣ್ಣ ತಮ್ಮಿಂದರು, ಆ ಥರನೂ ಸುಮಾರು ಜನ ಹಾಗೆಲ್ಲ ಇರ್ತಿದ್ವಿ. ಸುಮಾರು ಜನ ಒಂದೇ ಬಿದ್ದಲೇ ಇರ್ತಾಯಿದ್ವಿ. ಈಗ ಆ ಸಮಯದಲ್ಲಿ ನಾವೆಲ್ಲ ಸ್ಕೂಲ್ಗಳಿಗೆ ಒಂದೇ ಸ್ಕೂಲು, ಹಾಗೆಲ್ಲ ಗೌರ್ಮೆಂಟ್ ಸ್ಕೂಲ್ಗಳೇ ಇದ್ದಿದ್ದು. ಗೌರ್ಮೆಂಟ್ ಸ್ಕೂಲ್ಗಳಿಗೆ ಪ್ರೈಮರಿ ಸ್ಕೂಲಲ್ಲಾಗಲಿ, ಮಿಡ್ಲ್ ಸ್ಕೂಲಲ್ಲಾಗಲಿ, ಹೈಸ್ಕೂಲಾಗಲಿ ಎಲ್ಲರೂ ಒಟ್ಟೊಟ್ಟಿಗೆ ಹೋಗ್ತಾಯಿದ್ವಿ. ಎಲ್ಲರೂ ಒಂದು ಎರಡು ಮೂರು ವರ್ಷದ ಅಂತರದಲ್ಲಿ ಓದ್ತಾ ಇದ್ದಿದ್ದರಿಂದ ಒಂದೇ ಸ್ಕೂಲ್ಗಳಿಗೆ ಹೋಗ್ತಾಯಿದ್ವಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರೂ ನಾವು ಆಟಕ್ಕೆ ಒಂದೇ ಕಡೆ ಸೇರ್ತಾಯಿದ್ವಿ. ಎಲ್ಲರೂ ಬೀದಿಯಲ್ಲೇ ಆಟ ಆಡ್ತಾಯಿದ್ವಿ. ಈಗೊಂದು ಕಾಲದ ಥರ ಆಗ ಟಿ ವಿ ಆಗಲಿ, ರೇಡಿಯೋ ಆಗಲಿ, ಬೇರೆ ಮಾಧ್ಯಮಗಳಿಲ್ಲದೆ ಇದ್ದಿದ್ದರಿಂದ ನಮಗೆ ಇದೇ ಒಂದು ಎನ್ಕರೇಜ್ಮೆಂಟ್, ಇದೇ ಒಂದು ರೀತಿ ರೆಕ್ರಿಯೇಷನ್ ಇರ್ತಿತ್ತು ನಮಗೆ. ಎಲ್ಲರ ಮನೆಯಲ್ಲೂ ಬೇಸಿಗೆ ರಜದಲ್ಲಿ ಎಲ್ಲ ಮಕ್ಕಳುಗಳಿಗೂ ಸ್ಕೂಲ್ ಇಲ್ಲ, ಎಲ್ಲ ಕಾಲ ಕಳೆಯೋದು ಹೇಗೆ, ಎಲ್ಲರೂ ಸೇರಿಕೊಂಡು ಏನಾದರೂ ಒಂದೊಂದು ಆಟ ಆಡ್ತಾನೇ ಇರ್ತಿದ್ವಿ. ಯಾವಾಗ ಮನೆಯಲ್ಲೆಲ್ಲರೂ ವ್ಯಾಪಾರಸ್ಥರು ಹೆಚ್ಚು ಕಡಿಮೆ, ಎಲ್ಲ ಮನೆ ಗಂಡಸರುಗಳೆಲ್ಲ ವ್ಯಾಪಾರಕ್ಕೆ ಅವರವರ ಅಂಗಡಿಗಳಿಗೆ ಎಲ್ಲರೂ 9 ಗಂಟೆ ಒಳಗಡೆ ಹೋಗ್ತಾಯಿದ್ರು. ಹೋದ್ಮೇಲೆ ನಾವೇ ಹುಡುಗರುಗಳು ಅವರು ಹೋಗಿದ್ದೇ ಕಾಯ್ತಾ ಇರ್ತಿದ್ದು. ಅದು ಹೋದ ತಕ್ಷಣ ಎಲ್ಲರೂ ಬೀದಿಗಿಳಿದು ಬಿಡ್ತಾಯಿದ್ರು. ಆಗ ಒಂದು ವಿಷಲ್ ಇಟ್ಕೊಂಡಿದ್ವಿ ನಾವು. ವಿಷಲ್ ಅಂದರೆ ಕೈಯಲ್ಲೇ ಊದ ಥರ ಅದು, ಅದನ್ನು ಇರ್ತಿ ಈಗ ಮಾಡಿಕೊಂಡು ಊದ್ತಾ ಇದ್ವಿ ನಾವು. ಇದೇ ರೀತಿ ಮಾಡಿದ್ರೆ ಎಲ್ಲ ಒಬ್ಬೊಬ್ಬನು ಕರೆಯೋದು, ಅವ್ರ ಮನೆ ಮುಂದೆ ಕೂಗಿದಾಗ ರೆಡಿಯಾಗಿದ್ದಾರೆ ಅಂತ. ಆವಾಗ ಅದನ್ನು ನೋಡ್ಕೊಂಡು ಮೆತ್ತಿಗೆ ಮನೆಯಿಂದ ಖಾಲಿ ಮಾಡ್ತಿದ್ದು ಜಾಗನ, ಹೊರಗಡೆ ಎಲ್ಲರೂ ಸೇರ್ಕೊಂಬಿಡೋದು. ಅದರಲ್ಲಂತೂ ಬೇಸಿಗೆ ರಜೆ ಅಂತೂ ಹೇಗೆ ಕಳೀತಾ ಇದ್ವಿ ಅನ್ನೋದೇ ಗೊತ್ತಿಲ್ಲ. ಬುಗುರಿ ಒಂದು ಕಾಲ ಎಲ್ಲ ಬುಗುರಿ, ಇನ್ನೊಂದು ಕಾಲ ಎಲ್ಲ ಗೋಲಿ, ಇನ್ನೊಂದು ದೊಣ್ಣೆ ಆಟ, ಮರಕೋತಿ ಆಟ, ಇಂಥ ಆಟಗಳೆಲ್ಲ ಆಡ್ತಾಯಿದ್ವಿ. ಹಾಗೆಲ್ಲ ನಾವು ಮಿಡ್ಲ್ ಸ್ಕೂಲ್, ಪ್ರೈಮರಿ, ಮಿಡ್ಲ್ ಸ್ಕೂಲ್, ಹೈಸ್ಕೂಲ್ ಪೀರಿಯಡ್ ಅವೆಲ್ಲ ಅಂದರೆ ಇದೆಲ್ಲ ನಡೆದಿರೋದು ನಾನು ಹೇಳುತ್ತಿರೋದು 1955 to 1960 ನಡೆದಿರೋಂಥ ಇದು. ಈ ಸಮಯದಲ್ಲಿ ಎಲ್ಲರ ಮನೆಯಲ್ಲೂ ಹುಡುಗರುಗಳು ಈ ಆಟಗಳೆಲ್ಲ ಆಡ್ತಾ ಇದ್ದರೆ ಬೀದಿಯಲ್ಲಿ, ಬೀದಿನೇ ಒಂದು ಏನು ಕಳೆ ಅಂದರೆ ಕಳೆ. ಈಗೊಂಥರ ಹುಡುಗರುಗಳು ಬೀದಿಗೆ ಬರದೇ ಇರ್ತಿರಲಿಲ್ಲ, ಎಲ್ಲ ಬೀದಿಲೇ ಆಟ ನಮ್ಗಳದು. ಆವಾಗ ಇದು ಪಟ, ಪಟದ ಕಾಲ ಬಂದರೆ ಈ ಗಾಳಿ ಕಾಲದಲ್ಲಿ ಬಂದರೆ ಪಟ, ಪಟ ಆಡಿಸೋದೇ ಒಂದು ದೊಡ್ಡ ಹಬ್ಬ ನಮಗೆ. ದಿನ ಬೆಳಗಾದರೆ ಪಟಗಳು, ಸಾಯಂಕಾಲ ಎಲ್ಲರೂ ಸೇರ್ಕೊಂಡು ಪಟಗಳು ಮಾಡೋದು, ಬೆಳಿಗ್ಗೆ ಎಲ್ಲರೂ ಒಟ್ಟೊಟ್ಟಿಗೆ ದುಡ್ಡು ಹಾಕಿ ದಾರಗಳು ಉಂಡೆಗಳು ತೊಗೊಳ್ತಾ ಇದ್ದು. ತೊಗೊಂಡು ಎಷ್ಟು ದೂರ ಎಷ್ಟು ಎತ್ತರ ಎರ್ಸ್ಕೊಳ್ದು ಅಷ್ಟು ಎತ್ತರ ಎರ್ಸ್ತಾ ಬರ್ತಾಯಿದ್ವಿ. ಯಾರ್ಯಾರ್ದು ಮನೆ ತಾರಸಿಗಳಿದ್ದರೆ ತಾರಸಿ ಮೇಲೆ ಹತ್ಕೊಂಬಿಟ್ಟು ಅಲ್ಲೆಲ್ಲ ಆಟ ಆಡ್ತಾ ಇರ್ತಿದ್ವಿ. ಒಂದೊಂದು ಸಾರಿ ಸ್ಕೂಲ್ ಬಂದ ಮೇಲೂ ಈ ಗಾಳಿಪಟನ ಈ ಥರ ದಾರದ್ದು ಸೇರಿಸಿ ಬಿಟ್ಬಿಟ್ಟು ಮನೆಗಳಿಗೆ ಕಟ್ಟಾಕ್ಬಿಟ್ಟು ಸ್ಕೂಲ್ ಕೊಟ್ಟ ಮನೆಗಳಿಗೆಲ್ಲರೂ ಹಂಚಿಗೆಲ್ಲ ಕಟ್ಟಾಕ್ಬಿಟ್ಟು ಸ್ಕೂಲ್ ಕೊಟ್ಟೋಗ್ತಾ ಇದ್ವಿ. ಬರೋವರೆಗೂ ಅದು ಹಾರಾಡ್ತಾ ಇರ್ತದೆ, ಯಾಕೆಂದರೆ ಮೇಲ್ಗಳು ಗಾಳಿ ಸೇರ್ಕೊಂಬಿಡ್ತು ಅಂತ ನಮ್ಮದೊಂದು ಇದು. ಅಲ್ಲಿ ಸೇರಿದ್ರೆ ಬೀಳೋದಿಲ್ಲ ಪಟ ಅಂತ. ಅಷ್ಟೆಲ್ಲ ಆ ಪಟದಲ್ಲಂತೂ ಭಾಳ ಇದಾಗಿದ್ವಿ. ಅದರಲ್ಲಿ ಪಾರ್ಸಿ ಪಾರ್ಶ್ವನಾಥ್ ಅಂತ ಅಂದರೆ ಸೀತೆ ಬಂದವಣ್ಣವ್ರ ಮಗ, ಅವನೇ ನಮ್ಮ ಲೀಡರು. ಅವನು ಪಟ ಕಟ್ಟೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದ. ಅವನು ಬೋರಂಕಿ, ಕೀಚಕಬಾಲಿ, ಎಂಟು ಮೂಲೆ ಜಂಟಿ ಇವೆಲ್ಲ ಆಟಾಡ್ತಾ ಇದ್ವಿ. ಅದಕ್ಕೆ ಹಾಡುಗಳೇ ಕಟ್ಬಿಟ್ಟಿದ್ವಿ, ಬೋರಂಟಿ, ಬರ್ರಂತು, ಕಿಚಂಬಲ್ಲಿ, ಕಿರ್ರಂತು ಅಂದ್ಬಿಟ್ಟು ಅದೇ ಒಂದು ದೊಡ್ಡ ಆಟ. ಈ ರೀತಿ ಎಲ್ಲ ಯಾವಾಗಲೂ ಬೇಸಿಗೆ ಎಲ್ಲ ಇದೇ ರೀತಿ ಕಳೀತಾ ಇದ್ವಿ. ಆಮೇಲೆ ಮತ್ತು ಎಲ್ಲ ಕಬಡ್ಡಿ ಆಡೋದಕ್ಕೆ ಸ್ಕೂಲ್ ಫೀಲ್ಡ್ಗಳಿಗೆ ಹೊರಟೋಗ್ತಾ ಇದ್ವಿ. ಆಗ ಮಿಡ್ಲ್ ಸ್ಕೂಲ್ ಮುಂದೆ ದೊಡ್ಡ ಫೀಲ್ಡ್ ಇತ್ತು. ಈಗ ಅದೆಲ್ಲ ಇಲ್ಲ, ಏನೇನೋ ಬಿಲ್ಡಿಂಗ್ ಬಂದುಬಿಟ್ಟಿದ್ದಾವೆ. ಅಲ್ಲಿ ಫೀಲ್ಡು ಫುಲ್ಲು ಮಿಡ್ಲ್ ಸ್ಕೂಲ್ ಸೆಂಟ್ರಲ್ಲಿ ಇರ್ತಿತ್ತು, ಫುಲ್ ಫೀಲ್ಡೇ ಇರ್ತಿತ್ತು. ಹಿಂದ್ಗಡೆ ಫುಟ್ಬಾಲ್ ಗ್ರೌಂಡ್ ಇತ್ತು, ಮುಂದ್ಗಡೆ ನಾವು ಕಬಡ್ಡಿ, ಬ್ಯಾಡ್ಮಿಂಟನ್ ಎಲ್ಲ ಆಡ್ತಾ ಇರ್ತಿದ್ವಿ. ಈ ಕಬಡ್ಡಿನ ಬೇಸಿಗೆ ಕಾಲದಲ್ಲಿ ಮಧ್ಯಾಹ್ನದ ಹೊತ್ತು ಅಂದರೆ ನಾವು 10 ಗಂಟೆ ಮೇಲೆ ಕಬಡ್ಡಿ ಆಡೋಕ್ಕೆ ಹೋಗ್ತಿದ್ವಿ.
ಚಾಮರಾಜನಗರ ಬಿಸಿಲು ಅಂದರೆ ಅಷ್ಟಿಷ್ಟಿರತ್ತೆ ಇರ್ತಿರಲಿಲ್ಲ. ಆ ಸಮಯದಲ್ಲಿ ಕಬಡ್ಡಿ ಆಡ್ತಾ ಇರ್ತಿದ್ವಿ. ಹತ್ತು ಗಂಟೆ ಒಂದು 12 ಗಂಟೆವರೆಗೆ ಆಡ್ತಿದ್ವಿ. ಅಲ್ಲಿ ಒಂದು ಹಳ್ಳಿಗೆ ಹೋಗಿ ಜನಗಳು ಮರದ ಕೆಳಗಡೆ ಬಸ್ಸು ಕಾಯ್ತಾ ಇರ್ತಿದ್ರು. ಅಲ್ಲಿ ಟಿ ವಿ ಮುಂದಗಡೆ ಹುಣಸೆ ಮರಗಳಿದ್ದಾವೆ, ಅಲ್ಲಿ ಕಾಯ್ತಾ ಇರ್ತಿದ್ರು. ಅಲ್ಲಿ ಯಾರೋ ಒಬ್ಬರು ಇಬ್ಬರು ನೋಡ್ಬಿಟ್ಟು ನಮ್ಮ ಹತ್ರ ಬಂದರು. ಅಲ್ಲಿಂದ ನಾನು ಬಂದ್ಬಿಟ್ಟು ಸಿಕ್ಕಾಬಡೆ ಬೈದ್ಬಿಟ್ರು, ಯಾರ ಮನೆ ಮಕ್ಕಳು ನೀವೆಲ್ಲ, ಬುದ್ಧಿಗೆ ದೀಹ ಏನು, ಈ ಬಿಸಿಲಲ್ಲಿ ಈ ರೀತಿ ಆಡ್ತಾ ಇದ್ದೀರಲ್ಲ, ಇಲ್ಲಿ ಹೇಳಿ ನೀವು ಯಾರ ಮನೆಯವ್ರು ಹೇಳಿ, ನಿಮ್ಮ ಅಪ್ಪ ಅಮ್ಮಂಗೆ ಬಂದು ಹೇಳ್ತೀನಿ ಅಂತ ಹೊಡೆದು ಓಡಿಸ್ಬಿಟ್ರು ನಮ್ಮನ್ನ. ಅಲ್ಲಿಂದ ಓಡಿ ಬಂದ್ಬಿಟ್ಟು ಇವೆಲ್ಲ ಒಂದೊಂದು ಎಕ್ಸ್ಪೀರಿಯನ್ಸ್ಗಳು. ಈ ಬೇಸಿಗೆಲ್ಲಂತೂ ತುಂಬ ಆಟ ಆಡ್ತಾ ಇದ್ವಿ. ಆಮೇಲೆ ಈ ದೀಪಾವಳಿ ಬಂದ್ರಂತೂ ಇದೇ ಒಂದು ದೊಡ್ಡ ಇದು. ದೀಪಾವಳಿ ಅಂದರೆ ಒಂದು ದೊಡ್ಡ ಹಬ್ಬನೇ ನಮಗೆ. ಹಬ್ಬ ಅಂದರೆ ಪಟಾಕಿಗಳಿಗಿಂತ ಈ ಪೆಂಜು ಅಂತ ತುಸ್ತಾ ಇದ್ವಿ. ಅಂದರೆ ಈ ಸೌದೆಗಳನ್ನು, ಒಣಗಿರೋ ಸೌದೆನೇ ಮಧ್ಯದಲ್ಲಿ ಸಿಡಿ ಸಿಡಿ ಅದು ಇಡ್ತಾಯಿದ್ರು, ಅದನ್ನು ಬೆಂಕಿಯಲ್ಲಿ ಹತ್ತಿಸ್ಕೊಂಡು ಮನೆ ಮುಂದೆ ಇಡೋದು, ಅದರಿಂದ ಪಟಾಕಿ ಹೊಡೆಯೋದು, ಮತ ಪೊಡಿಯೋದು ಇವೆಲ್ಲ ಮಾಡ್ತಾಯಿದ್ದು. ಇದಲ್ಲದೆ ಪಟಾಕಿಗಳನ್ನ ಹೆಚ್ಚಿಗೆ ಹೊಡಿತಾ ಇರಲಿಲ್ಲ, ಎಲ್ಲ ಜೋಪಾನು ಇಟ್ಕೊಂಬಿಟ್ಟು ಬೆಳಿಗ್ಗೆ ಹೊತ್ತು ಶುರು ಮಾಡೋದು. ಏನು ಅಂದರೆ ಬೀದಿಲಿ ತೊಗೊಂಬಂದ್ಬಿಟ್ಟು ಅದನ್ನು ಇಡೋದು, ಎಲ್ಲರ ಮನೆ ಹಳೆ ಡಬ್ಬಗಳು ಎಲ್ಲ ತೊಗೊಂಬಂದ್ಬಿಟ್ಟು ಆ ಪಟಾಕಿ ಇಟ್ಬಿಟ್ಟು ಅದ್ರ ಮೇಲೆ ಡಬ್ಬ ಮುಚ್ಚಿಬಿಡೋದು, ಮುಚ್ಚಿಬಿಟ್ಟು ದೂರ ಓಡೋಗ್ಬಿಟ್ಟದು. ಅದು ಪಟಾಕಿ ಸಿಡಿದಾಗ ಡಬ್ಬ ಹೈಟ್ ಹೊಟ್ಟೋಗೋದು, ಒಂದೊಂದು ಸಿಡದೆ ಹೋಗ್ಬಿಡೋದು, ಅಷ್ಟು ಜೋರಾಗೆಲ್ಲ ಹೋಗೋದು. ಆವಾಗ ಎಲ್ಲರ ಮನೆಯಲ್ಲೂ ಹೆಂಗಸುಗಳಿಗೆ ಅಂದರೆ ತಾಯಿಯಂದ್ರಿಗೆ ಎಲ್ಲರಿಗೂ ಭಯ, ಯಾವ್ಯಾವ ಡಬ್ಬ ಎಲ್ಲೆಲ್ಲಿ ಎತ್ಕೊಂಡೋಗ್ತಾನೋ ಅಂತ ಭಾಳ ಕೇರ್ಫುಲ್ ಆಗಿರೋರು. ಇವನು ಡಬ್ಬ ಕೈ ಸಿಗಬಾರ್ದಪ್ಪ, ಈಗ ಎಲ್ಲ ಪಟಾಕಿಗಳಿಗೆ ಹೊಡೋಯ್ತವೆ ಅಂತ. ಅದರಲ್ಲೂ ವಯಸ್ಸಾದವ್ರ ಮನೆಗಳಲ್ಲಿ ಮೆತ್ತಗೆ ಹೋಗ್ಬಿಟ್ಟು ಹೋಗ್ಬಿಟ್ಟು ಎತ್ಕೊಂಬಂದ್ಬಿಡು, ಅವ್ರ ಮನೆಯಿಂದ ತಂದ್ಬಿಟ್ಟು ಪಟಾಕಿ ಹಾರಿಸೋದು. ಇದು ಇದರಲ್ಲೆಲ್ಲ ಪಾರ್ಸಿ ಸೀತು ಬಂದವನು, ಅವ್ರ ಮನೆ ಪಾರ್ಸಿ ಭಾಳ ಎತ್ತಿದ ಕೈ ಇದ್ದ ಅವನು. ಅವನು ಈಗ ಒಂದು ಎರಡು ವರ್ಷದಲ್ಲಿ ತೀರ್ಕೊಂಬಿಟ್ಟ. ಅವನನ್ನು ಅವನ ವಿಚಾರ ಹೇಳ್ತಾ ಇದ್ದೀನಿ ಈಗ. ಅವನು ತೀರ್ಕೊಳ್ಳೋದಕ್ಕೆ ಒಂದು ಎರಡು ತಿಂಗಳಿಂದ ನಾವು ನೋಡೋಕ್ಕೆ ಅಂತಲೇ ಹೋಗಿದ್ದೆ ಅವ್ರ ಮನೆಗೆ. ಅವ್ರ ಮನೆಗೆ ಹೋಗಿದ್ದಾಗ ಅವನಿಗೆ ಹುಷಾರಿಲ್ಲ, ತುಂಬ ಮಲಗಿಬಿಟ್ಟಿದ್ದ ಅವನು. ಆದರೂ ನಾನು ಬಂದ ತಕ್ಷಣ ಅವನು ಎದ್ದು ಕೂತ್ಕೊಂಡು ನನ್ನ ಜೊತೆ ಅಲ್ಲೇ ಮಂಚದ ಮೇಲೆ ಕೂತ್ಕೊಂಡು ತುಂಬ ಮಾತಾಡ್ದ, ಇದೇ ಹಳೆ ಕಾಲದ್ದೆಲ್ಲ ಮಾತಾಡಿ ಎಷ್ಟು ಖುಷಿಪಟ್ಟ ಅಂದರೆ ನಾನು ಹೋಗೋದಕ್ಕೆ ಬಿಡೋಲ್ಲ ಅವನು. ಕೂತ್ಕೊ ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊ. ಅವರ ಮಿಸ್ಸಸ್ಗೆ ಅವ್ರಿಗೆ ಆಶ್ಚರ್ಯ, ಇಷ್ಟು ಚೆನ್ನಾಗಿ ಇಷ್ಟೊತ್ತು ಏನು ಹಿಂಗೆ ಮಾತಾಡ್ತಾ ಇದ್ರಲ್ಲಿ, ನೀವೇನೋ ಪದ್ಮನಾಭನವರು, ಇವರು ಆಗಾಗ ನಿಮ್ಮ ವಿಚಾರ ಹೇಳ್ತಾ ಇದ್ರು, ಅದಕ್ಕೆ ಎಷ್ಟು ಖುಷಿಯಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಪಾಪ ಅವನು ಆಮೇಲೆ ಒಂದು ಎರಡು ಮೂರು ತಿಂಗಳು ತೀರ್ಕೊಂಬಿಟ್ಟ. ಆಗ ನನಗೂ ನಾನು ಬೆಂಗಳೂರಿನಲ್ಲಿದ್ದೆ, ಬರೋಕ್ಕಾಗಲಿಲ್ಲ, ಭಾಳ ಬೇಜಾರಾಯಿತು. ಫೋನ್ ಮಾಡಿದ್ರು ಬೆಂಗಳೂರಿಗೆ, ನಾನು ಬರೋಕ್ಕಾಗಲಿಲ್ಲ. ಅಂಥ ಸ್ನೇಹ ಇದೆ ನಮ್ಮನ್ನೆಲ್ಲ ಇದ್ದಿದ್ದು. ಆಮೇಲೆ ಇದಲ್ಲದೆ ಸ್ಕೂಲ್ಗೆ ಹೋಗಬೇಕಾದ್ರೆ ಹೋಗೋದು ಬರೋದೇ ಒಂದು ದೊಡ್ಡ ಅವಸರ ನಮಗೆ. ಸ್ಕೂಲೆಲ್ಲ ನಾವೆಲ್ಲ ನಡ್ಕೊಂಡೇ ಹೋಗ್ತಾಯಿದ್ದು, ನಡ್ಕೊಂಡೇ ಬರ್ತಾ ಇದ್ದಿದ್ದು, ಎಲ್ಲ ಸ್ವಲ್ಪ ಹತ್ರನೇ ಇರ್ತಿತ್ತು. ಅವಾಗೆಲ್ಲ ಒಟ್ಟೊಟ್ಟಿಗೆ ಹೋಗೋದು, ಆಗ ಹರಟೆ ಹೊಡ್ಕೊಂಡು ಹೋಗೋದು, ಬರುವಾಗ ಆಟ ಆಡ್ಕೊಂಡು ಏನು ಬಸ್ ಕಾರು ಸೈಕಲ್ಲು ಎಲ್ಲನೂ ಬಾಯಲ್ಲೇ ಬಿಟ್ಕೊಂಡು ಬರ್ತಾ ಇದ್ದಿದ್ದು ಅವೆಲ್ಲ ಈಗಲೂ ನೆನೆಸ್ಕೊಂಡ್ರೆ ಈಗ ಅದೆಲ್ಲ ಒಂಥರ ಕನಸಿನ ರೀತಿ ಅನಿಸುತ್ತೆ. ಆಮೇಲೆ ಈ ಹುಣಸೆ ಕಾಲದಲ್ಲಿ ಅಲ್ಲಿ ನಮ್ಮ ಸ್ಕೂಲ್ ಮುಂದೆ ಹುಣಸೆ ಮರಗಳು ತುಂಬ ಇರ್ತಿತ್ತು. ಆ ಹುಣಸೆ ಕಾಯಿನೆಲ್ಲ ಬೀಳ್ಸ್ಕೊಂಬಿಟ್ಟು ಅದನ್ನೆಲ್ಲ ಚಚ್ಚಿ ಉಪಕಾರ ಹಾಕೊಂಡು ತಿನ್ನೋದು, ಪರಂಗಿಕಾಯಿ ಅದನ್ನು ಕಟ್ ಮಾಡಿ ಅದಕ್ಕೆ ಏನೋ ಹಾಕಿ ಮಾಡೋದು, ಮಾವಿನಕಾಯಿ ತಿನ್ನೋದು, ಇವೆಲ್ಲ ದೊಡ್ಡ ಆಟಗಳೇ ನಮಗೆ. ಇದಲ್ಲದೆ ಈ ಮಿಣಿಕೆ ಹಣ್ಣು ಕಾಲದಲ್ಲಿ ಅಂದರೆ ಈಗ ನೀವು ಕರ್ಬೂಜ ಕಲ್ಲಂಗಡಿ ಅಂತ ಹೇಳ್ತೀರಲ್ಲ, ಅದು ಮಿಣಿಕೆ ಹಣ್ಣು ಜಾಸ್ತಿ ಇರ್ತಿತ್ತು ಅಲ್ಲಿ ಚಾಮರಾಜನಗರದಲ್ಲಿ. ಯಾಕೆಂದರೆ ಅಲ್ಲೆಲ್ಲ ಕೆರೆ ಬಯಲು ಹೆಚ್ಚಿಗೆ ಇರ್ತಿತ್ತು, ಸಮ್ಮರಲ್ಲಿ ಅದನ್ನು ಬೆಳೆಯೋರು. ಅದನ್ನೆಲ್ಲ ಗಾಡಿಯಲ್ಲಿ ತುಂಬಿಕೊಂಡು ಮಾರೋಕ್ಕೆ ಹಳ್ಳಿ ಜನಗಳು ಬರೋರು. ಗಾಡಿಯಲ್ಲಿ ಒಂದು ಮಕ್ರಿ ಹಾಕೊಂಡು ಮಕ್ರಿ ಒಳಗೆ ತುಂಬ್ಕೊಂಡು ತೊಗೊಂಬಿಡೋರು. ಆಗ ಹಣ್ಣು ಮಾರಕ್ಕೆ ಬಂದರೆ ಈ ನಾವೆಲ್ಲ ಸೇರ್ಕೊಂಬಿಡೋದು, ಹಣ್ಣು ಗಾಡಿ ಮನೆ ಮುಂದೆ ಬಂದು ನಿಂತ್ಕೊಂಡು ಎಲ್ಲರಿಗೂ ನಾವೇ ಅದರಲ್ಲಿ ಎಲ್ಲ ತೆಗೆದುಕೊಡೋದು ಒಂದೊಂದಾಗಿ, ಯಾರ್ಯಾರಿಗೆ ಏನೇನು ಬೇಕು ಎಷ್ಟೆಷ್ಟು ಬೇಕು ಅಂತೆಲ್ಲ. ಅವನು ಸುಮ್ಮನೆ ದುಡ್ಡು ಇಸ್ಕೊಂಡೇನು, ನಾವು ಎಲ್ಲ ವ್ಯಾಪಾರ ಮಾಡಿಕೊಡ್ತೀವಿ ಅಂದ್ಬಿಟ್ಟು ಅವನಿಗೇನೋ ಒಂದು ನಂಬಿಸ್ಬಿಡೋದು ಈ ಹುಡುಗರು. ಆಮೇಲೆ ಒಂದು ನಾಲ್ಕು ಹಣ್ಣು ಮಾರಿ ದುಡ್ಡು ಕೊಡ್ತಾ ಇರೋದು, ಐದನೇ ಹಣ್ಣು ಈ ಬಲಂಗುಚೆಗಳು ಹಿಂದೆ ಒಬ್ಬೊಬ್ಬೊಬ್ಬೊಬ್ಬ ನಿಂತಿರೋದು, ಒಂದು ಐದಾರು ಹಣ್ಣು ಪಾರ್ಸಲ್ಲು, ದುಡ್ಡಿಲ್ಲ ಕಾಸಿಲ್ಲ ಮನೆ ತೊಗೊಂಡು ಸೇರಿಸ್ಬಿಡು.
ಅವನಿಗೂ ಅವನಿಗೆ ಖುಷಿಯಾಗೋದು ಸುಮಾರು ವ್ಯಾಪಾರ ಮಾಡಿಸ್ಕೊಡು ಅವನಿಗೆ ಇವ್ಯಾವುದು ಲೆಕ್ಕ ಗೊತ್ತಾಗ್ತಿರಲಿಲ್ಲ ಅದೆಲ್ಲ ಸೇರಿಸ್ಕೊಂಬಿಟ್ಟು ಆ ಗಾಡಿ ಹೋದ್ಮೇಲೆ ನಮ್ಮದು ಸಮಾರಾಧನೆ ಎಲ್ಲರೂ ಸೇರಿಕೊಂಡು ಹಣ್ಣಾಗಿರೋದನ್ನೆಲ್ಲ ಒಂದು ದಿವಸ ಆಮೇಲೆ ಇನ್ನೊಂದು ಎರಡು ಮೂರು ದಿವಸ ಇದೇ ಸಮಾರಾಧನೆ ಮಾಡ್ಕೊಂಡು ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇದ್ವಿ. ಆಮೇಲೆ ಈ ಬ್ಯಾಡ್ಮಿಂಟನ್ ಬ್ಯಾಡ್ಮಿಂಟನ್ ಆಡೋದು ನಮ್ಮದೊಂದು ಭಾಳ ಹವ್ಯಾಸ ಇತ್ತು ಹೈಸ್ಕೂಲ್ ಸ್ಟೇಜಲ್ಲಿ. ಆಗ ನಮ್ಮದೇ ಒಂದು ನೆಟ್ ಎಲ್ಲ ತೊಗೊಂಡು ಅದನ್ನು ಈವ್ನಿಂಗ್ ಎಲ್ಲ ಸ್ಕೂಲವರು ಆಡುತ್ತೆ ಇದ್ದರು ಅದರಿಂದ ನಮಗೆ ಟೀಮ್ ಸಿಗ್ತಾ ಇರಲಿಲ್ಲ, ಬೆಳಿಗ್ಗೆ ಫೀಲ್ಡ್ ಸಿಗ್ತಾ ಇರಲಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಹೋಗ್ಬಿಟ್ಟು ನೆಟ್ ಕಟ್ಕೊಂಡು 6 ಗಂಟೆಯಿಂದ 8:30 9 ಗಂಟೆವರೆಗೂ ಆಡುವು, 6:30 ಅಷ್ಟೊತ್ತಿಗೆ ಹೋಗುವು, 9 ಗಂಟೆವರೆಗೂ ಆಡುವು. ಆವಾಗ ಮನೆಯಲ್ಲಿ ಅಷ್ಟೊತ್ತಿಗೆ ಎದ್ದು ಹೋಗ್ತಿದ್ರೆ ಬೈತಾರಲ್ಲ, ಅದಕ್ಕೆ ಈ ಬ್ಯಾಟ್ಗಳನ್ನೆಲ್ಲ ಶರ್ಟ್ ಒಳಗಡೆ ಸೇರಿಸ್ಕೊಂಬಿಡೋದು, ಸೇರಿಸ್ಕೊಂಬಿಟ್ಟು ನೆತ್ತಿಗೆ ಏನೋ ಹೊರ್ತಾರೆ ಆಚೆ ಹೋಗ್ಬಿಡೋದು, ಆಮೇಲೆ ನೋಡ್ಕೊಳ್ಳೋಣ ನಾಳೆ ಅವ್ರಿಗೆ ಏನೋ ಇಲ್ಲ ಅಂತ. ನಾವು ನಾಗೇನು ಹಂಗೆ ಅವರಪ್ಪ ಇಟ್ಕೊಂಬಿಡೋರು, ಅದಕ್ಕೆ ಅವರಪ್ಪ ಹಿತ್ತಲು ಕಡೆ ಎಲ್ಲರೂ ಹೋಗಿದ್ದ ಮೆತ್ತಗೆ ಓಡ್ ಬಂದ್ಬಿಡೋ, ಇಲ್ದಾರೆ ಪರಕೆ ಕೊಟ್ಬಿಡೋರು, ಕಸ ಕೊಡ್ಸೋನೇನು ಬ್ಯಾಡ್ಮಿಂಟನ್ ಬೇರೆ ಆಡೋಕ್ಕೋಗ್ತಾನೆ ಇಷ್ಟೊತ್ತಿಗೆ. ಅವನು ಈಗಲೂ ನೆನೆಸ್ಕೊಂಡು ನನಗೂ ಬರ್ತದೆ ಅವೆಲ್ಲ. ಎಲ್ಲದಕ್ಕಿಂತ ರಾತ್ರಿ ಹೊತ್ತು ಗುಲ್ಟೂರಿ ಆಡು ಕತ್ರೆ ಒಳಗಡೆ ಸುಮಾರು 7 ಗಂಟೆ ಅಷ್ಟೊತ್ತಲ್ಲಿ ಮನೆಯವರು ಅಂಗಡಿಯಿಂದ ಬರೋಕ್ಕೆ ಮೊದಲು ಮನೆ ಸೇರ್ಕೊಂಬಿಡೋದು ಅದೊಂದು ಇತ್ತು. 7 ಗಂಟೆಯಲ್ಲಿ ಕತ್ಲೆ ಆದಾಗ ಗುಲ್ಟೂರಿಯ ಶುರು ಮಾಡೋದು, ಎಲ್ಲೆಲ್ಲೋ ಔತ್ಕೊಂಬಿಡೋದು, ಅವನು ಗೊತ್ತಲ್ಲ ಗುಲ್ಟೂರಿಯ ಹುಡಿಕೊಂಡು ಬರೋದು. ಒಂದೊಂದು ಸಾರಿ ಎಂತೆಂಥ ಜಾಗದಲ್ಲಿ ಔತ್ಕೊಳ್ತಿದ್ವಿ ಅಂದರೆ ಯಾರಿಗೂ ಹುಡ್ಕಕ್ಕೆ ಗೊತ್ತಾಗ್ತಾ ಇರಲಿಲ್ಲ, ಇವನಿಗೆ ಗೊತ್ತಾಗ್ತಾ ಇಲ್ಲ ಎಷ್ಟೊತ್ತಾಗಿದೆ ಏನು ಅಂತ, ಎಷ್ಟೊತ್ತಾರು ಯಾರೂ ಬರೋಂಗೇ ಇಲ್ಲ. ಆಮೇಲೆ ನಿಶ್ಶಬ್ದ ಆದಾಗ ಎದ್ದುಕೊಂಡು ಈಚೆ ಬರಬೇಕಾಗಿತ್ತು, ಅಂಥ ಜಾಗದಲ್ಲೆಲ್ಲ ಹೊತ್ಕೊಂಬಿಡ್ತಿದ್ದು, ಯಾವುದೋ ಒಂದು ಓಣಿ ಒಳಗಡೆ ಏನು ಗಿಡ ಎಲ್ಲ ಬೆಳೆದಿರೋದು ಸಂಧಿ ಒಳಗಡೆ ಎಲ್ಲ ಸೇರ್ಕೊಂಬಿಡ್ಬೋದು. ಈ ರೀತಿ ನಮ್ಮನೆ ಮುಂದಗಡೆ ಒಂದು ನಾರಣ್ಯಂಗಾರ್ ಅಂತ ಒಬ್ಬರು ಅಯ್ಯಂಗಾರ್ ಇದ್ದರು, ಅವರು ಹಸುಗಳಿಗೆ ನೀರಿಗೋಸ್ಕರ ಒಂದು ಕಲ್ಲೊಂದು ದೊಡ್ಡ ತೊಟ್ಟಿ ಮಾಡಿ ಮನೆ ಮುಂದೆ ಇಟ್ಟಿದ್ದರು. ಇದು ಗುಲ್ಟೋರಿ ಆಡ್ತಿರುವಾಗ ನಾನು ಆ ಕಲ್ಲೊಂದು ತೊಟ್ಟಿ ಒಳಗಡೆ ಸೇರ್ಕೊಂಬಿಟ್ಟೆ, ಅಂದರೆ ನೀರಿರಲಿಲ್ಲ ಖಾಲಿ ತೊಟ್ಟಿ, ಅದರೊಳಗಡೆ ಬಚ್ಚಿಟ್ಕೊಂಬಿಟ್ಟೆ, ಹೂಸ್ಕೊಂಬಿಟ್ಟು ಮುದುಕೊಂಡು ಕೂತ್ಕೊಂಬಿಟ್ಟಿದ್ದೀನಿ ತಲೆ ಕೆಳಗೆ ಮಾಡ್ಕೊಂಡು. ಹುಡುಗರೆಲ್ಲ ಹುಡುಕ್ತಾ ಇದ್ದಾರೆ, ಇವನು ಏನು ಸಿಗ್ತಾನೆ ಇಲ್ಲ, ಅಲ್ಲಲ್ಲೇ ರೋಡಲ್ಲೆಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ, ಇಲ್ಲಿ ಯಾರೂ ಬಗ್ಗೆ ನೋಡ್ತಾ ಇಲ್ಲ. ಆಮೇಲೆ ನಾನು ನೋಡಿ ನೋಡಿ ಆಮೇಲೆ ಯಾರು ಶಬ್ದನೇ ಇಲ್ದಂಗೆ ಆಗುತ್ತೆ, ಎಲ್ಲರೂ ಮನೆ ಬಿಟ್ಟು ಹೋಗ್ತಿದ್ರು, ಆಮೇಲೆ ಎದ್ದು ಹೊಡ್ಕೊಂಡೆ. ಆಮೇಲೆ ಈಗಲೂ ಅವೆಲ್ಲ ಜ್ಞಾಪಕ ಬರ್ತಾ ಇರ್ತದೆ. ಆಮೇಲೆ ಈ ಎಲ್ಲದಕ್ಕಿಂತ ಹೆಚ್ಚಾಗಿ ಮದುವೆ ಮುಂಜಿ ಆ ಕಾಲದಲ್ಲಿ ಮದುವೆಗಳೆಲ್ಲ ಈ ಥರ ಛತ್ರಗಳು ಏನೂ ಇರ್ತಾ ಇರಲಿಲ್ಲ, ಎಲ್ಲ ಮನೆಗಳಲ್ಲೇ ಮದುವೆಗಳಾಗ್ತಾ ಇದ್ದಿದ್ದು. ಅಲ್ಲಿ ನಮ್ಮೂರುಗಳ ಮದುವೆಗಳು ಹೆಚ್ಚಿಗೆ ಆಗ್ತಾ ಇದ್ದಿದ್ದು ಈ ಕಡೆಯಿಂದ ಹೋದರೆ ನಮ್ಮ ದೊಡ್ಡಮ್ಮವ್ರ ಮನೆ, ಅಂದರೆ ಈಗ ರವಿ ಮತ್ತು ಮಾಣಿಕ್ ರಾಜ್ ಇದ್ದಾರಲ್ಲ ಅವರಿದ್ದ ಮನೆ ಅದು ದೊಡ್ಡದಾಗಿತ್ತು ಆ ಮನೆ. ಅಲ್ಲಿಂದ ನೆಕ್ಸ್ಟ್ ಬಂದರೆ ಸಾವುಕಾರ ಬ್ರಹ್ಮದೇವಯ್ಯನವ್ರ ಮನೆ, ಸಾವುಕಾರ ಮನೆ ಅಂತ ಹೇಳ್ತಾ ಇದ್ವಿ, ಸಾವುಕಾರ ಮನೆ. ಅದರ ಎದುರುಗಡೆ ನಾಗೇಂದ್ರನ ಮನೆ, ಅಂದರೆ ನಾಗೇಂದ್ರಣ್ಣ ಅವ್ರ ತಂದೆ ಹೆಸರು ಧರಣೇಂದ್ರ ಅಂತ, ಅವರ ನಾಗೇಂದ್ರ ಅಣ್ಣ ಧರಣೇಂದ್ರ ನಾಗಪ್ಪಣ್ಣ ಅಂತ ಅವ್ರ ತಂದೆ ಹೆಸರು, ನಾಗಣ್ಣ ಅವ್ರ ಮನೆಯಲ್ಲೂ ಮದುವೆಗಳು ನಡೀತಾ ಇತ್ತು. ಅದನ್ನು ನಾವು ಹೆಚ್ಚಿಗೆ ಗುಣ ತಕ್ಕನ ಮನೆ ಅಂತಲೇ ಹೇಳೋದು ಈಗಲೂ ಅದೇ ರೂಢಿ ಇದೆ. ಅದು ಅದಾದರೆ ಅದರ ನೆಕ್ಸ್ಟು ಇವ್ರ ಮನೆಯಲ್ಲಿ ಸಿ ಬಂದೇವಣ್ಣ ಅವರು ಮೊದಲು ದೊಡ್ಡ ಮನೆಯಲ್ಲಿದ್ದರು ಅಲ್ಲಿ ಮೇಲ್ಗಡೆ, ಅವ್ರ ಮನೆಯೂ ದೊಡ್ಡದಾಗಿತ್ತು, ಅದೆಲ್ಲ ತೊಟ್ಟಿ ಮನೆಗಳು. ಆಮೇಲೆ ಅವ್ರ ಮನೆ ಎದುರುಗಡೆ ಕುಬೇರಣ್ಣ ಅಂತ ಇದ್ದರು, ಅವ್ರ ಮನೆ ಇತ್ತು. ಈ ಮನೆಗಳಲ್ಲಿ ಹೆಚ್ಚಿಗೆ ಮದುವೆಗಳು ನಡೀತಾ ಇದ್ದಿದ್ದು, ಯಾರ್ಯಾರು ಅವರ ಹತ್ರ ಸಂಬಂಧ ಇಲ್ಲ ಅವರು ಕೇಳಿಕೊಂಡು ಅವ್ರ ಪರ್ಮಿಷನ್ ತೊಗೊಂಡು ಅವ್ರ ಮನೆಗಳಲ್ಲಿ ಮದುವೆ ಮಾಡ್ತಾ ಇದ್ದರು. ಅದರಲ್ಲಿ ತೊಟ್ಟಿ ಮನೆಗಳ ಮದುವೆಗೆ ಒಂದು ವಿಚಿತ್ರ ಇರ್ತಿತ್ತು. ತೊಟ್ಟಿ ಮನೆಗಳು ಸೆಂಟ್ರಲ್ಲಿ ತೊಟ್ಟಿ ಇರ್ತದೆ, ಮೇಲ್ಗಡೆ ಸುತ್ತನ್ನು ಮನೆ ಇರ್ತದೆ ಹಾಲ್ ಥರ. ಅಲ್ಲಿ ಏನು ಮಾಡಿರ್ತಾರೆ, ಮೇಲಿಂದ ಕೆಳಗಡೆಗೆ ನೀರು ಬರೋದಕ್ಕೆ ಓಟಕ್ಕೋಸ್ಕರ ತೊಟ್ಟಿ ಕಡೆಗೆ ಸ್ಲೋಪ್ ಮಾಡಿರ್ತಾರೆ ಎಲ್ಲ ಕಡೆಯಿಂದ. ನಾವು ಅಲ್ಲಿ ಮದುವೆ ಆದಮೇಲೆ ಊಟಕ್ಕೆ ಅಲ್ಲೇ ಊಟಕ್ಕೆ ಶುರು ಮಾಡೋರು. ಆವಾಗ ನಾವು ಸಣ್ಣ ಸಣ್ಣ ಹುಡುಗರಲ್ಲಿ ಓಡೋಗ್ಬಿಟ್ಟು ಮೇಲ್ಗಡೆ ಗೋಡೆ ಪಕ್ಕದಲ್ಲಿ ಕೂತ್ಕೊಂಡ್ಬಿಡುವ, ಅವಾಗ ಅವರೆಲ್ಲ ಓಡಿಸೋರು ನಮ್ಮನ್ನು, ಅವರೆ ಹುಡುಗರು ಕೆಳಗಡೆ ಕೂತ್ಕೊಳ್ಳಿ ದೊಡ್ಡವರ ಜಾಗ ಕೊಡಿ ಅಂತ. ನಾವು ಏನು ಮಾಡಿದೆ ಅಲ್ಲಿ ಸೇರ್ಕೊಂಬಿಡೋದು. ಅದು ಏನು ಉದ್ದೇಶ ಅಂದರೆ ಆ ಮೇಲ್ಗಡೆ ಅಲ್ಲೆಲ್ಲ ಎಲೆಗಳಲ್ಲಿ ಊಟ ಆಗ್ತಾ ಇದ್ದಿದ್ದು, ಮುತ್ತಿದ್ದಲೆ ಅಥವಾ ಬಾಳೆ ಎಲೆ, ಮತ್ತು ಈ ದೊನ್ನೆ ಕೊಡ್ತಾಯಿದ್ರು, ದೊನ್ನೆಯಲ್ಲಿ ಕೀರು ಹಾಕಿದ್ರೆ
ಅಥವಾ ಈ ತಿಳಿ ಸಾರು ಇವೆಲ್ಲ ಹಾಕಿದ್ರೆ ಮೇಲ್ಗಡೆ ಕೂತರೆ ಕೆಳಗಡೆ ಹರ್ಕೊಂಬಿಡುತ್ತೆ. ಅಕಸ್ಮಾತ್ ಕೀರು ಎಲ್ಲ ದೊನ್ನೆಗಳು ಸರಿಯಾಗಿದೆ, ಊಟ ಪಟ ಆಗ್ಬಿಡೋದು, ಹರ್ಕೊಂಡು ಬಂದ್ಬಿಡೋದು ಈ ಕಡೆಯಲ್ಲಿ ಅವರಿಗೆ. ಅದಕ್ಕೆ ಮೇಲ್ಗಡೆ ಸೇರ್ಕೊಳ್ಳೋ ಟ್ರೈ ಮಾಡ್ತಿದ್ದು. ಅಲ್ಲಿ ನಮ್ಮ ಮೇಲೆದು ಬೇರೆಯವ್ರು ಹೋಗ್ತದೆ, ಅವ್ರ ಕಡೆ ನಮಗೆ ಬರ್ತಾ ಇರಲಿಲ್ಲ. ಅದಕ್ಕೆ ನಮ್ಮನ್ನೆಲ್ಲ ಓಡಿಸೋರು, ಹುಡುಗರನ್ನೆಲ್ಲ ದೊಡ್ಡವರ ಜಾಗ ಕೊಡಿ ದೊಡ್ಡವರ ಜಾಗ ಕೊಡಿ ಅಂತ ಓಡಿಸೋರು. ಇವೆಲ್ಲ ಆಟಗಳಾಗ್ತಾ ಇತ್ತು. ಆಮೇಲೆ ಅಲ್ಲಿ ಮದುವೆ ಮನೆಗಳನ್ನೆಲ್ಲ ಕೀರು ಮಾಡೋರು, ಕೀರು ಮಾಡೋರಿಗೆ ಈ ಥರ ಡೈರಿಗಳಿರಲಿಲ್ಲ. ಆಗ ಹಾಲಿಗೆ ಭಾಳ ತಾಪತ್ರಯಗಳು, ಎಲ್ಲ ಹಸು ಹಾಲುಗಳು ಎಲ್ಲ ಊರನ್ನ ಹಾಲು ಮಾರೋರಿಗೂ ಹೇಳ್ಕೊಂಡಿರೋರು, ನೀ ನಮಗೆ ಸ್ವಲ್ಪ ಹೆಚ್ಚಿಗೆ ಹಾಲು ತಂದು ಕೊಡಪ್ಪ, ಇಷ್ಟು ತಂದು ಕೊಡೋ, ನಾವು ಮದುವೆ ಇದೆ ಅಂತ. ಅವನು ಬೇರೆ ವರ್ತನೆಯವರು ಒಂದು ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಇವ್ರ ಮನೆಗಳಿಗೆ ಹೆಚ್ಚೆಚ್ಚಿಗೆ ಕೊಡೋರು. ಆ ಥರ ಎಲ್ಲ ಸುಮಾರು ಹಳ್ಳಿಗಳಿಂದ ಹಾಲು ಕಲೆಕ್ಟ್ ಮಾಡಿಕೊಂಡು ಕೀರು ಮಾಡೋದು. ಆ ಕೀರು ಮಾಡೋಗಿ ಇದೊಂದು ದೊಡ್ಡ ಕಥೆ ಆಗೋದು. ಯಾವತ್ತು ಇದು ಇಷ್ಟು ಹಾಲುಗಳು ಎಲ್ಲ ಮಿಕ್ಸ್ ಮಾಡಿ ಕಾಯಿಸಿದಾಗ ಏನಾದರೂ ಒಂದೊಂದ್ಸರಿ ಹೊಡೆದೋಗ್ಬೋದು. ಪಾಪ ಎಲ್ಲ ಮಾಡ್ಕೊಂಡು ಮದುವೆ ಮನೆಯಲ್ಲಿ ಕೀರು ಇಲ್ಲ, ಅದೇ ಒಂದು ದೊಡ್ಡ ವಿಚಾರ. ಹಾಲು ಹೊಡೆದೋಯ್ತಂತೆ, ಕೀರು ಇಲ್ವಂತೆ, ಮದುವೆ ಮನೆಯಲ್ಲಿ ಕೀರು ಹೋಯ್ತಂತೆ. ಇದು ದೊಡ್ಡ ಕೆಲಸ. ಅದಲ್ಲದೆ ಆಗ ಮದುವೆ ಮನೆಗಳಿಗೆ ಇಡ್ಲಿ ಎಲ್ಲ ಮಾಡೋರು, ಅಂಥ ಸಮಯದಲ್ಲಿ ಇಡ್ಲಿ ದೋಸೆ ಎಲ್ಲ ಮಾಡೋರು. ಅಂಥ ಸಮಯದಲ್ಲಿ ಈಗಂತರ ಮಿಷನ್ಗಳಿರಲಿಲ್ಲ, ರುಬ್ಬಕಲ್ಲುಗಳಿರ್ತಿತ್ತು, ಗ್ರೈಂಡರ್ಸ್ ಇರಲಿಲ್ಲ, ರುಬ್ಬಕಲ್ಲುಗಳು ಎಲ್ಲರ ಮನೇಲೂ ಇರ್ತಿತ್ತು. ಆಗ ಎಷ್ಟು ಅನ್ಯೋನ್ಯವಾಗಿ ಎಲ್ಲರೂ ಮಾಡಿಕೊಡ್ತಾ ಇದ್ರು ಅಂದರೆ ಎಲ್ಲರ ಮನೆಗೂ ಇಷ್ಟಿಷ್ಟಿಷ್ಟು ಅಂತ ಕೊಟ್ಟು ಕಳಿಸ್ಕೊಡೋರು. ಅವ್ರ ಮನೆಗಳವರೆಲ್ಲ ಅದನ್ನು ರುಬ್ಬಿ ಹಿಟ್ಟು ಮಾಡಿ ತಂದು ಒಂದಕ್ಕೆ ಹಾಕೋದು. ಅದರಿಂದ ಎಲ್ಲ ಕೆಲಸಗಳನ್ನು ಇರ್ತಿತ್ತು. ಅಷ್ಟು ಅನ್ಯೋನ್ಯವಾಗಿ ಮದುವೆ ಮಂಜಿಗಳೆಲ್ಲ ನಡೀತಾ ಇರ್ತಿತ್ತು. ಮದುವೆ ಬಂದರೆ ಆ ಮದುವೆ ಮನೆಯವರಿಗೆ ಹಿಗ್ಗಲ್ಲ, ಊರಿನ ಜನಗಳಿಗೆಲ್ಲ ಒಂಥರ ಹಿಗ್ಗು. ಇಂಥವ್ರ ಮನೆಯಲ್ಲಿ ಮದುವೆ ನಿಶ್ಚಯ ಆಯ್ತು ಅಂತ ಇಂಥ ದಿವಸ ಮದುವೆ ಅಂತೆ. ಓ ಎಲ್ಲರಿಗೂ ಹಬ್ಬನೇ ಹಬ್ಬ. ಅದಲ್ಲದೆ ಅಲ್ಲಿ ಶಾಸ್ತ್ರೋಕ್ತ ಶಾಸ್ತ್ರಗಳು, ಆ ಶಾಸ್ತ್ರಗಳು, ಆಗಿನ ಶಾಸ್ತ್ರಗಳು. ಈಗಂತರ ಒಂದು ದಿವಸದ ಮದುವೆ ಅಲ್ಲ, ಎರಡು ಮೂರು ದಿವಸ ಮದುವೆ ನಡೆಯೋದು. ಶಾಸ್ತ್ರಗಳು ಅದರಲ್ಲಿ ಇದು ಓಕ್ಲಿ ಶಾಸ್ತ್ರ. ಇದು ನಮ್ಮ ಮಕ್ಕಳುಗಳಿಗೆ ಅದೇ ಖುಷಿ. ಗಂಡು ಹೆಣ್ಣನ್ನು ಓಕ್ಲಿ ಅಂದರೆ ಗೊತ್ತಿರಬೇಕು, ನೀವು ಫಿಲಮ್ಗಳಲ್ಲಿ ನೋಡಿರಬೇಕು. ಹೂವಿನ ಚೆಂಡಲ್ಲಿ ಆಟ ಆಡೋದು, ಎಲ್ಲ ಕಲರ್ಸ್ ಹಾಕ್ಬಿಟ್ಟು ಅವರಿಂದ ಇವರು ಹೊಡೆಯೋದು ಇವರಿಂದ ಏನೇನೋ ಆಟಗಳು, ಇವೆಲ್ಲ ಹುಡುಗರುಗಳಿಗೆ ಒಂಥರ ಖುಷಿ ತರ್ತಾ ಇತ್ತು. ಈ ಮದುವೆ ಏನಂದರೆ ಅದೇ ಒಂದು ಹಬ್ಬ, ಅದೇ ಒಂದು ಸಂತೋಷ. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಕೂಡಿ ಒಟ್ಟಿಗೆ ಊಟ ಮಾಡ್ತಿದ್ವಲ್ಲ, ಅದೇ ಒಂದು ಸಂತೋಷ. ಅದೇ ರೀತಿ ಈ ಒಟ್ಟಿಗೆ ಊಟ ಅಂದಾಗ ಜ್ಞಾಪಕ ಬಂತು. ನಾವು ಅನಂತ ಚತುರ್ದಶಿ ಅಂತ ಹಬ್ಬದಲ್ಲಿ ನಾವೆಲ್ಲ ಅದಕ್ಕೆ ನಾವು ಬೆಟ್ಟಕ್ಕೋಗೋ ಹಬ್ಬ ಅಂತಲೇ ಕರಿತಾ ಇದ್ವಿ ಅದಕ್ಕೆ. ಅದೆಲ್ಲ ಅದು ಒಂದು ಸ್ವಲ್ಪ ದೂರದಲ್ಲಿ ನಮ್ಮ ಚಾಮರಾಜನಗರದಿಂದ ಒಂದು 4-5 ಮೈಲಿ ಇರ್ಬೋದು 4 ಮೈಲಿ ಇರ್ಬೋದೇನೋ. ಅದು ಮಲ್ಲಯ್ಯನಪುರದ ಹತ್ರ ಒಂದು ಬೆಟ್ಟ ಇತ್ತು, ಜೇನ್ಕಲ್ ಬೆಟ್ಟ ಅಂತ. ಆ ಬೆಟ್ಟದಲ್ಲಿ ನಮ್ಮ ಚಂದ್ರಪ್ರಭ ತೀರ್ಥಂಕರದು ಒಂದು ಸ್ಕೆಚ್ ಇತ್ತು. ಅದಕ್ಕೆ ನಾವು ವರ್ಷಕ್ಕೊಂದ್ಸರಿ ಹೋಗಿ ಅಲ್ಲಿ ಪೂಜೆ ಮಾಡ್ತಾ ಇತ್ತು. ಅದಕ್ಕೆ ಹಂತ ಎಲ್ಲ ರಫ ಅಂತ ಇರ್ತಿತ್ತು. ಅದನ್ನೆಲ್ಲ ಅದು ಹಿಂದೂ ದಿವಸನೇ ಹೋಗಿ ಪುರೋಹಿತರು ಯಾರು ಜೊತೆಲಿ ಹೋಗಿ ಅದನ್ನೆಲ್ಲ ಕ್ಲೀನ್ ಮಾಡಿಸಿದ್ರು. ಹೋಗಿ ಎಲ್ಲರೂ ಅಲ್ಲಿ ಪೂಜೆ ಎಲ್ಲ ಮಾಡೋದು ಅಂತ. ಆ ಪೂಜೆ ಮಾಡಬೇಕಾದ್ರೆ ಹೋಗೋದಕ್ಕೆ ಒಂದೊಂದು ಮನೆಗಳಲ್ಲೂ ಗಾಡಿ ಕಟ್ಕೊಂಡು ಹೋಗ್ತಾಯಿದ್ವಿ. ಗಾಡಿ ಅಂದರೆ ಎತ್ತಿನ ಗಾಡಿಗಳು. ಅದನ್ನು ಗಾಡಿನ ನಾವು ಗುರುತು ಮಾಡಿಕೊಂಡು ಅದ್ರ ಮೇಲೆ ಹಾಸಿಗೆಗಳೆಲ್ಲ ಹಾಕ್ಕೊಂಡು ಅದ್ರ ಮೇಲೆ ಹೋಗೋದು. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಸ್ವಲ್ಪ ಸ್ವಲ್ಪ ಜನನ ಆ ಕಡೆ ಈ ಕಡೆ ಮನೆಯವ್ರನ್ನೆಲ್ಲ ಸೇರಿಸ್ಕೊಂಡು ಕರ್ಕೊಂಡು ಹೋಗೋದು. ಎಲ್ಲರ ಮನೆಯಲ್ಲೂ ಮಾಡ್ತಾ ಇರಲಿಲ್ಲ, ಯಾರ ಮನೇಲಿ ಮಾಡಿರ್ತಾರೆ ಅವರ ಅಕ್ಕಪಕ್ಕದವ್ರನ್ನೆಲ್ಲ ಸೇರಿಸ್ಕೊಂಡು ಹಾಸಿಗೆ ಮೇಲೆ ಕೂತ್ಕೊಂಡು ನಾವೆಲ್ಲ ಹೋಗ್ತಿತ್ತು ಬೆಟ್ಟಕ್ಕೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ಪೂಜೆಗಳನ್ನು ನಡೆಯೋದು. ಆ ಪೂಜೆ ನಡೆದಾಗ ಅಲ್ಲಿ ಹೊಸದಾಗಿ ನಮ್ಮೂರಿನಲ್ಲಿ ಯಾರ್ದು ಮದುವೆ ಆಯಿತು ಆ ಗಂಡು ಹೆಣ್ಣು ಅಲ್ಲಿ ಒಂದು ಶಾಸ್ತ್ರದ ಥರ ನಡೀತಾ ಇತ್ತು. ಅಂದರೆ ಅವರು ಇಷ್ಟು ತೆಂಗಿನಕಾಯಿ ಅಲ್ಲಿ ಇಡ್ಗಾಯ ಹೊಡಿಬೇಕು ಅಂತ. ಆ ಇಡ್ಗಾಯಿ ಅಂದರೆ ಒಬ್ಬೊಬ್ಬರು 50 ಕಾಯಿ, ಒಬ್ಬರು 100 ಕಾಯಿ, ಆ ಥರ ಅವರ ಶಕ್ತಿಯನುಸಾರ ಅಲ್ಲಿ ಹೊಡಿತಾ ಇದ್ರು. ಆಗ ಸುತ್ತಮುತ್ತ ಹಳ್ಳಿಯವರೆಲ್ಲ ಬರೋರು ಆ ತೆಂಗಿನಕಾಯಿ ಎಲ್ಲ ತೊಗೊಂಡು ಹೋಗೋದಕ್ಕೆ ಬರೋರು. ಈ ಪೂಜೆ ಆದಮೇಲೆ ಇದೇ ಒಂದು ಹಬ್ಬ, ಇದು ತೆಂಗಿನಕಾಯಿ ಹೊಡಿಯೋದು, ಇಡ್ಗಾಯಿ ಹೊಡೆದಿದ್ದು ಆ ಥರ. ಇದೆಲ್ಲ ಆದಮೇಲೆ ಎಲ್ಲ ಹೋಗ್ತಿದ್ವಲ್ಲ ನಾವು ಗಾಡೀಲಿ, ಹೋಗುವಾಗ ಹಬ್ಬದ ಊಟ ಎಲ್ಲ ಮಾಡಿಕೊಂಡು ಆ ಗಾಡೀಲಿ ತೊಗೊಂಡು ಹೋಗ್ತಾಯಿದ್ವಿ.
ಹೇಗೆ ಅಂದರೆ ಒಬ್ಬೊಬ್ಬರ ಮನೆಯಲ್ಲಿ ಏನೇನು ಸ್ಪೆಷಲ್ ಮಾಡಿದ್ರು ಅದನ್ನೆಲ್ಲ ತುಂಬಿಕೊಂಡು ಎಲ್ಲ ಅಲ್ಲಿಗೆ ತೊಗೊಂಡೋಗ್ತಾರೆ. ಅಲ್ಲಿ ಹೋಗಿ ಪೂಜೆ ಎಲ್ಲ ಆದಮೇಲೆ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಮುಗಿಯೋದು, ನಾಲ್ಕುವರೆಗೆ ಇವೆಲ್ಲ ಮುಗಿದ್ಮೇಲೆ ಎಲ್ಲರೂ ಅವರವ್ರ ಗಾಡಿ ಮುಂದ್ಗಡೆ ಜಮಖಾನ ಎಲ್ಲ ಹಾಸ್ಕೊಂಡು ಆ ಡಬ್ಬಗಳನ್ನೆಲ್ಲ ಓಪನ್ ಮಾಡ್ಕೊಂಡು ಅವ್ರ ಮನೆಯವರು ಇವ್ರ ಮನೆಗೆ ಹಂಚೋದು, ಇವ್ರ ಮನೆಯವ್ರಿಗೆ ಅವ್ರ ಮನೆ ಹಂಚೋದು, ಹುಡುಗರ್ದು ಸಂಭ್ರಮ ಎಲ್ಲನೂ ತಿಂದು ಮುಗಿಸಿ ಕಡೆಗೆ ಎಲ್ಲರೂ ಗಾಡಿ ಕಟ್ಟು ಊರ್ಕೊಂಡು ಹೋಗೋದಕ್ಕೆ. ಆಗ ಹೋಗುವಾಗ ಅದೊಂದು ದೊಡ್ಡ ಹುಡುಗ ಮಕ್ಕಳಿಗೆ ದೊಡ್ಡ ಸಂತೋಷದ ವಾಪಸ್ ಹೋಗಬೇಕು ಅಂದರೆ ಅದೇ ಒಂದು ಏನಂದರೆ ಯಾವ ಗಾಡಿ ಫಸ್ಟು ಚಾಮರಾಜನಗರ ತಲುಪುತ್ತೆ ಅಂತ ರೇಸ್. ಎತ್ತುಗಳಿಗೆ ಛತ್ರಿ ಎಲ್ಲ ಹಿಡಿದು ಎದುರಿಸಿ ಓಡಿಸ್ಕೊಂಡು ಊರು ತಲುಪು. ಒಬ್ಬರು ಇವ್ರ ಗಾಡಿ ಫಸ್ಟ್ ಬಂತು, ಇವ್ರ ಗಾಡಿ ಅದೇ ಒಂದು ರೇಸಂದೇ ಒಂದು ಹಬ್ಬ ಅದು. ಅಲ್ಲಿ ಹೋದ್ಮೇಲೆ ಈವ್ನಿಂಗು ಎಲ್ಲ ನಾವು 7 ಗಂಟೆ ಅಷ್ಟೊತ್ತಿಗೆ ತಲುಪಿಬಿಡ್ತಾ ಇದ್ವಿ. ತಲುಪಿದ್ಮೇಲೆ ಅಲ್ಲಿ ಮತ್ತೆ ದೇವಸ್ಥಾನದಲ್ಲಿ ಉತ್ಸವ ಮಾಡಿದ್ರು, ದೇವರ ಉತ್ಸವ. ಇದು ಬೇರೆ ಹಬ್ಬಕ್ಕಿಂತ ಮಕ್ಕಳುಗಳಿಗೆ ಬಹಳ ಖುಷಿ. ಮತ್ತು ಹೊರಗಡೆ ಊಟ ಮಾಡೋದು ಅದು ಒಂಥರ ಸಂತೋಷದ ವಿಚಾರ ಆಗ್ತಿತ್ತು. ಮನೆ ಮಂದಿ ಎಲ್ಲ ಹೊರಗಡೆ ಊಟ ಮಾಡೋದು ಆ ಥರ. ಅದು ಕಾಲಕ್ರಮೇಣ ಈ ಗಾಡಿಗಳು ನಿಂತೋಗಿ ಜಟ್ಕಾದಲ್ಲಿ ಹೋಗೋರು ಹೋಗ್ತಿದ್ರು, ಆ ಥರ ಏನೋ ನಡೀತಿತ್ತು. ಈಗ ಅದೇನು ನಮ್ಮ ಸ್ನೇಹಿತರು ಕೇಳಿದ ಪ್ರಕಾರ ಈಗೇನೋ ಅದು ನಡೀತಾ ಇಲ್ಲ ಅಂಥದ್ದೇನಿಲ್ಲ. ಯಾರೋ ಹೋಗಿ ಪೂಜೆ ಗೀಜೆ ಮಾಡಿಸ್ಕೊಂಬರ್ತಾರೆ, ಆ ಥರ ಅಲ್ಲಿ ಜಾಗನೂ ಇಲ್ಲ, ಅದೆಲ್ಲ ಡೆವಲಪ್ ಆಗ್ತಾ ಇದೆ ಅಂತ ಹೇಳಿದರು. ಇವೆಲ್ಲ ಹಳೆಯ ಜ್ಞಾಪಕ ಶಕ್ತಿ ಅಂತಲೇ ಅದಕ್ಕೂ ಹಿಂದಿನವ್ರು ಹೇಳ್ತಾ ಇದ್ರು. ಇಲ್ಲಿ ಸತ್ಯೇಂದ್ರ ಅಂತ ಇದ್ದರು, ನೀವು ಗೊತ್ತಿರಬೇಕು. ಅವರ ತಂದೆಯವರೆಲ್ಲ ಚಾಮರಾಜನಗರದವರು, ಅವರೆಲ್ಲ ಇದ್ದ ಕಾಲದಲ್ಲಿ ಅವರು ಅಲ್ಲೇ ಅಡುಗೆ ಮಾಡಿಸಿ ಅಲ್ಲೇ ಜಮೀನಲ್ಲಿ ಅವರೆಕಾಳನ್ನೆಲ್ಲ ಕಿತ್ತಿಸಿ ಅಲ್ಲೇ ಅವರೆಕಾಳು ಸಾರೆಲ್ಲ ಮಾಡಿ ಎಲ್ಲ ಮಾಡ್ತಾಯಿದ್ರು. ಅಂದರೆ ಅದು ಇನ್ನೂ ಅಸಾಧ್ಯದ ಕೆಲಸ ಅದು. ಅದು ಆ ಕಾಲದಲ್ಲೆಲ್ಲ ಅವರೆಲ್ಲ ಮಾಡ್ತಾಯಿದ್ರು ಏನಂದರೆ ಒಂದು ಸಂತೋಷದ ಕೆಲಸ. ಇದಲ್ಲದೆ ನಾವು ಈ ಸ್ಕೂಲ್ ಡೇಸಲ್ಲಿ ಅದೇ ಸುಮಾರು ನಾವು ಹೈಸ್ಕೂಲ್ ಹುಡುಗರಾಗಿದ್ದು ನನಗೆ ಕಾಣುತ್ತೆ. ಆಗ ಸಂಡೇ ಬಂದರೆ ಸಾಕು, ರಜಾ ಇರ್ತಿರಲ್ಲ ಸ್ಕೂಲಲ್ಲಿ, ನಾವು ಸೈಕಲ್ಗಳು ತೊಗೊಂಡು ಹೊರಟ್ಬಿಡುವ. ಬೆಳಗ್ಗೆ ತಿಂಡಿ ಎಲ್ಲ ಮುಗಿದ್ಮೇಲೆ ಸೈಕಲ್ ತೊಗೊಂಡು ಹೊರಟ್ಬಿಡೋದು. ಎಲ್ಲರ ಹತ್ರ ಸೈಕಲ್ ಇರ್ತಿತ್ತು, ಸೈಕಲ್ ತೊಗೊಂಡೋಗಿ ಎಲ್ಲೆಲ್ಲೋ ಸುತ್ತಾಡ್ಕೊಂಡು ಒಂದೊಂದು ವಾರ ಒಂದೊಂದು ಕಡೆ ಅಂತ. ಸಾಮಾನ್ಯ ಚಿಕ್ಕೊಳೆಗೆ ಹೋಗ್ತಾಯಿದ್ವಿ, ಅಲ್ಲಿ ಹೊಳೆ ಮುಂದೆ ಹರ್ಕೊಂಡು ಹೋದ್ರೆ ಒಂದು ಸ್ವಲ್ಪ ಒಂದು ಹಳ್ಳ ಇರ್ತಿತ್ತು. ಆ ಹಳ್ಳದಲ್ಲಿ ಸ್ವಿಮ್ ಮಾಡ್ತಾಯಿದ್ದು, ಸ್ವಿಮ್ ಮಾಡಿ ತಿಂಡಿಗಳೆಲ್ಲ ತೊಗೊಂಡು ಅಲ್ಲಿ ತಿಂಡಿ ತಿನ್ಕೊಂಬರೋದು. ಸುಮಾರು ಹೊತ್ತು ಸ್ವಿಮ್ ಮಾಡ್ತಾಯಿದ್ವಿ ಅಲ್ಲಿ. ಅಂದರೆ ಎಲ್ಲಿ ಜಾಗ ಚೆನ್ನಾಗಿದೆ ಮತ್ತು ಎಲ್ಲಿ ಹಳ್ಳ ಇಲ್ಲ ಅದೆಲ್ಲ ನೋಡಿಕೊಂಡು, ಅಲ್ಲೆಲ್ಲ ಸುತ್ತಮುತ್ತ ತೋಟಗಳಿರ್ತಿತ್ತು, ಅವರೆಲ್ಲ ತೋಟದಲ್ಲಿ ಕೆಲಸ ಮಾಡ್ತಾ ಇರೋರು, ಎಲ್ಲರನ್ನು ಮಾತಾಡಿಸ್ಕೊಂಡು ಅಲ್ಲಿ ಸ್ವಿಮ್ ಮಾಡಿಕೊಂಡು ಆಮೇಲೆ ಬರ್ತಾಯಿದ್ವಿ. ಚಿಕ್ಕೊಳ್ಳೆ ಡ್ಯಾಮ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಕಾಲ ಅದು. ಇವೆಲ್ಲ ಒಂಥರ ಸಂತೋಷವಾದ ದಿನಗಳು. ಹೀಗೆ ಇನ್ನೂ ಏನೇನೋ ಜ್ಞಾಪಕಗಳಿಗೆ ಬರ್ತವೆ. ಇದರಲ್ಲೆಲ್ಲ ಎಲ್ಲ ನಾವೆಲ್ಲ ಸೇರ್ಕೊಳ್ತಾ ಇದ್ದು, ಎಲ್ಲರನ್ನು ಎಲ್ಲ ಬೇರೆ ಬೇರೆ ಆಗಿದ್ದೀವಿ, ಒಂದೊಂದು ಕಡೆ ಒಬ್ಬೊಬ್ಬಿದ್ದೀವಿ. ಏನೋ ಒಂದು ಸಂತೋಷದ ಕಾಲ. ಇದೇ ರೀತಿ ಇನ್ನೂ ಸುಮಾರು ನಮ್ಮ ಚಾಮರಾಜನಗರದಲ್ಲಿ ವಾಸ ಆಗ್ತಿದ್ದ ಕಥೆಗಳು ಅದೆಲ್ಲ ಸುಮಾರು ಇದ್ದಾವೆ. ಅದನ್ನು ನಾನು ಆಗಾಗ್ಗೆ ತಮ್ಮಲ್ಲಿ ಹೇಳ್ಕೊಳ್ಳೋಣ ಅಂತ ಇಷ್ಟ. ನಿಮಗೆಲ್ಲ ಇಷ್ಟ ಆದರೆ ಹೇಳಿ, ಒಂದು ಕಥೆಗಳನ್ನು ಹೇಳ್ತೀನಿ. ನಮಸ್ಕಾರ.